ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ಯು ಕೆ ವೀಸಾಗೆ ಅಪ್ಲೈ ಮಾಡಿರ್ತೀರಾ, ಬಯೋಮೆಟ್ರಿಕ್ ಕೂಡ ಮುಗ್ದಿರತ್ತೆ. ಸೊ ಅದಾದ ನಂತರ ಒಂದು ಮೇಲ್ ಬರುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ. ಅದಾದ ನಂತರ ಅವರು ಡಾಕ್ಯುಮೆಂಟ್ಸ್ನ ಮೇಲ್ ಥ್ರೂ ಕೇಳ್ತಾರೆ, ಅಂದರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಅವರಿಗೆ ಯಾವ್ಯಾವ್ದು ಬೇಕು ಅಂತ. ನೀವು ಎಕ್ಸ್ಟ್ರಾ ಡಾಕ್ಯುಮೆಂಟ್ನ ಸೆಂಡ್ ಮಾಡಿರ್ತೀರಾ. ಅದಾದ ನಂತರ ನಮಗೆ ಯಾವಾಗ ನಾವು ಆ VFS ವೆಬ್ಸೈಟ್ ಇಂದ ನಾವು ಅದರ ಸ್ಟೇಟಸ್ ನೋಡಿದಾಗ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿದೆ ಮತ್ತೆ ಪ್ರೊಸೆಸ್ ಆಗ್ತಾ ಇದೆ ಅನ್ನೋ ಮೇಲ್ ಅಷ್ಟೇ ಬರುತ್ತೆ, ಅಂದ್ರೆ ಸ್ಟೇಟಸ್ ಅಷ್ಟೇ ಬರುತ್ತೆ, ಯಾವುದೇ ಮೇಲ್ VFS ಇಂದ ಬರಲ್ಲ. ಸೊ ಏನಾಗಿದೆ, ಇದು ಓಕೆ ಆಗಿದ್ಯಾ, ಇನ್ನೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾ, ಆ ಥರದ್ದು ಒಂದು ಮೇಲ್ ಆಗಲಿ ಅಥವಾ ಅವರಿಂದ ಒಂದು ರಿಪ್ಲೈ ಆಗಲಿ ಏನೂ ಬರಲ್ಲ. ಸೊ ಆ ಟೈಮಲ್ಲಿ ನಮಗೇನು ತುಂಬಾ ಟೆನ್ಷನ್ ಆಗಿಬಿಡತ್ತೆ. ಸೊ ಆ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದೀನಿ, ಇವತ್ತು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ, ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ, ಸ್ಕಿಲ್ ವರ್ಕರ್ ವೀಸಾ ಪ್ರಿಯೋರಿಟಿ ವೀಸಾ, ಸ್ಕಿಲ್ ವರ್ಕರ್ದು ಪ್ರಿಯೋರಿಟಿ ವೀಸಾ ನಾವು ಅಪ್ಲೈ ಮಾಡಿದ್ವಿ. ನನ್ನ ಹಸ್ಬೆಂಡ್ ವರ್ಕ್ ಮೇಲೆ UK ಹೋಗ್ತಾ ಇದ್ದೀವಿ, ನಾನು ಮತ್ತೆ ನನ್ನ ಹಸ್ಬೆಂಡು. ನಾನು ಬಂದ್ಬಿಟ್ಟು ಸ್ಕಿಲ್ ವರ್ಕರ್ ಡಿಪೆಂಡೆಂಟ್ ಆಗ್ತೀನಿ, ಅವ್ರು ಬಂದ್ಬಿಟ್ಟು ಅಪ್ಲಿಕೆಂಟ್ ಆಗ್ತಾರೆ. ಸೊ ಅವರ ಆಫೀಸಿಂದ ವೀಸಾ ಅಪ್ಲೈ ಆಗಿತ್ತು. ಯಾವಾಗ ಅಂತ ಹೇಳಿದ್ರೆ 2nd April ಅವರು ವೀಸಾಗೆ ಅಪ್ಲೈ ಮಾಡಿದ್ರು. ಸೊ ನಮಗೆ ಬಯೋಮೆಟ್ರಿಕ್ಗೆ ಡೇಟ್ ಸಿಕ್ಕಿದ್ದು 9th April. ಸೊ 9th April ನಾವು ಹೋದ್ವಿ, ನಾವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ವಿ, ಆಮೇಲೆ ನಮ್ಮ ಬಯೋಮೆಟ್ರಿಕ್ ಕೂಡ 9th April ಫಿನಿಷ್ ಆದವು. ಬಯೋಮೆಟ್ರಿಕ್ ಫಿನಿಷ್ ಆದ ನಂತರ ನಮಗೊಂದು ಮೇಲ್ ಬರುತ್ತೆ, VFS ಇಂದ ನಮ್ಮ ಎಲ್ಲ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ, ಅಂದರೆ VFS ಜೋ ವೀಸಾ ಆಫೀಸ್ ಇದೆ ಅದು ಸ್ಕ್ಯಾನ್ ಮಾಡಿ VFS UKಗೆ ಆಫೀಸ್ಗೆ ಕಳಿಸಿದೆ ಅಂತ ಒಂದು ಮೆಸೇಜ್ ಮತ್ತು ಮೇಲ್ ಬರುತ್ತೆ. ಅದಾದ ನಂತರ ಈ 3 ಟೈಪ್ ವೀಸಾಗಳಿದ್ದಾವೆ, ಒಂದು ಸೂಪರ್ ಪ್ರಿಯಾರಿಟಿ ವೀಸಾ, ಒಂದು ಪ್ರಿಯಾರಿಟಿ ವೀಸಾ, ಇನ್ನೊಂದು ನಾರ್ಮಲ್ ಸ್ಟ್ಯಾಂಡರ್ಡ್ ವೀಸಾ. ಸೊ ಸೂಪರ್ ಪ್ರಿಯಾರಿಟಿ ಬಂದುಬಿಟ್ಟು 2 ದಿನದೊಳಗಡೆ, ಅಂದರೆ ನಿಮ್ಮ ಬಯೋಮೆಟ್ರಿಕ್ ಆದ 2 ದಿನದೊಳಗಡೆ ಎಲ್ಲ ಪ್ರೊಸೆಸ್ ಮುಗಿದ್ಬಿಟ್ಟು ವೀಸಾ ಕೈಗೆ ಬರುತ್ತೆ. ಸೊ ಪ್ರಿಯಾರಿಟಿ ವೀಸಾಗೆ ಅದು ಬಯೋಮೆಟ್ರಿಕ್ ಆದ ನಂತರ 5 ಡೇಸ್ ತಗೊಳತ್ತೆ ವೀಸಾ ಮನೆಗೆ ಆಸ್ ಅ ಬೈ ಕೊರಿಯರ್ ಬರಲಿಕ್ಕೆ. ಸೊ ಸ್ಟ್ಯಾಂಡರ್ಡ್ ಜೋ ವೀಸಾ ಅಪ್ಲೈ ಮಾಡಿರ್ತಾರೆ ಅವರಿಗೆ 15 ಡೇಸ್ ತಗೊಳತ್ತೆ. ಈ ಥರ 3 ವೀಸಾಸ್ ಇದೆ. ನಮ್ಮದು 2nd ಬಂದ್ಬಿಟ್ಟು ಪ್ರಿಯಾರಿಟಿ ವೀಸಾ, ಅಂದರೆ ಅವ್ರ ಪ್ರಕಾರ ನಾವು ಬಯೋಮೆಟ್ರಿಕ್ ಮಾಡಿದ 5 ದಿನಕ್ಕೆ ನಮ್ಮ ವೀಸಾ ನಮ್ಮ ಮನೆಗೆ ಬಂದು ತಲುಪಬೇಕು. ಸೊ ನಮ್ಮ ಬಯೋಮೆಟ್ರಿಕ್ ನಾನು ಹೇಳ್ದಂಗೆ 9th ಆಯಿತು. ಸೊ 9th ಆದ ನಂತರ 2 ದಿನದಲ್ಲಿ ನನ್ನ ಹಸ್ಬೆಂಡಿಗೆ ಒಂದು ಮೇಲ್ ಬರುತ್ತೆ, ನಿಮ್ಮ ವೀಸಾ ಗ್ರ್ಯಾಂಟೆಡ್ ಅಂತ. ಓಕೆ, ನನ್ನ ಹಸ್ಬೆಂಡಿಗೆ ಬರುತ್ತೆ. ಸೊ ಅದು ಯಾವಾಗ, 9th ಬಯೋಮೆಟ್ರಿಕ್ ಆದ 2 ದಿನದೊಳಗಡೆ. ಸೊ 3rd ಬಯೋಮೆಟ್ರಿಕ್ ಆದ 3rd ಏನು ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ವೀಸಾ VFS ಆಫೀಸ್ಗೆ ಬಂದು ತಲುಪಿದೆ ಅಂತ ಒಂದು ಮೇಲ್ ಬರುತ್ತೆ. ಸೊ 3rd. ಆಮೇಲೆ 4th ಬಂದ್ಬಿಟ್ಟು ನಿಮ್ಮ ವೀಸಾ ಏನಾಗಿದೆ VFS ಇಂದ, ಅಂದರೆ ನಾವು ಕೊರಿಯರ್ ಸರ್ವಿಸ್, ಆಲ್ಮೋಸ್ಟ್ ಎಲ್ಲರೂ ಕೊರಿಯರ್ ಸರ್ವಿಸ್ ತೊಗೊಂಡಿರ್ತಾರೆ. ಕೊರಿಯರ್ ಸರ್ವಿಸ್ ತೊಗೊಂಡಿಲ್ಲ ಅಂತಂದರೆ VFS ಆಫೀಸ್ಗೆ ರಿಸೀವ್ ಆಗಿದೆ ಅಂದಾಗ ನಾವು ಹೋಗಿ ಜೋ ವೀಸಾ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಬೇಕು. ನಾರ್ಮಲಿ ಎಲ್ಲರೂ ಅವ್ರವ್ರ ಅಡ್ರೆಸ್ಗೆ ಕಳಿಸಿರ್ತಾರೆ. ಸೊ ಅದು ಕೊರಿಯರ್ ಮುಖಾಂತರ ಬರುತ್ತೆ. ಸೊ ನೆಕ್ಸ್ಟ್ 4th ನಮಗೆ ವೀಸಾ ಆಫೀಸ್ಗೆ ಬಂದು ತಲುಪಿದೆ ಅಂತ ಮೇಲ್ ಬಂತು. ಅದೇ 4th ಡಿಸ್ಪ್ಯಾಚ್ ಆಗಿದೆ ಅಂತ ಕೂಡ ಮೇಲ್ ಬಂದಿದೆ. ಸೊ 5th ಬಂದ್ಬಿಟ್ಟು ನನ್ನ ಮಾರ್ನಿಂಗ್ ಅರೌಂಡ್ 10:45 ನನ್ನ ಹಸ್ಬೆಂಡ್ ವೀಸಾ ಮನೆ ಅಡ್ರೆಸ್ಸಿಗೆ ಬಂತು ಆಸ್ ಅ ಕೊರಿಯರ್ ಮುಖಾಂತರ. ಇದು ಆಯಿತು ಸ್ಟ್ರೇಟ್, ಇದರಲ್ಲಿ ಏನೂ ತೊಂದರೆ ಇಲ್ಲ. ಕೊಟ್ಟಿರೋ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು, ಸ್ಕ್ಯಾನ್ ಆಗಿದೆ, VFS ಅಪ್ರೂವ್ ಮಾಡಿದೆ, ಎಲ್ಲದು ಆಗಿದೆ. ಇದು ಬಂದ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲದೇ ವೀಸಾ ಬರೋ ರೀತಿ, ಆಸ್ ಅ ಪ್ರಿಯಾರಿಟಿ ವೀಸಾ 5 ದಿನದೊಳಗೆ ಕ್ಲಿಯರ್ಲಿ ಮನೆಗೆ ಬಂದು ಮುಟ್ಟಿದೆ. ಈಗ ನನ್ನ ಕೇಸ್, ಈಗ ನಾನು ಡಿಸ್ಕಸ್ ಮಾಡ್ತಿರೋದು ನನ್ನ ಕೇಸ್ ಬಗ್ಗೆ. ನನ್ನ ಕೇಸಲ್ಲಿ ಏನಾಯಿತು ಅಂದರೆ 9th ಸೇಮ್ ಡೇ ನಾವು ಬಯೋಮೆಟ್ರಿಕ್ ಮಾಡಿದ್ವಿ. ಅದಾದ ನಂತರ ಏನಾಯಿತು ಅಂತ ಹೇಳಿದ್ರೆ, 3 ಡೇಸ್ ಬಿಟ್ಬಿಟ್ಟು, ಅಂದರೆ 9th ಅಂದರೆ 9th ಬಯೋಮೆಟ್ರಿ ಆಗಿದೆ, 10th 11th ಅಂದರೆ 2nd ಆದ ನಂತರ ನಮಗೊಂದು ಮೇಲ್ ಬರುತ್ತೆ. ಅದೇನಂತಂದರೆ TB ಟೆಸ್ಟ್ ಜೋ ಸ್ಕ್ಯಾನ್ ರಿಪೋರ್ಟ್ಸ್ ಇದೆ ಅದು ಕ್ಲಿಯರ್ ಆಗಿಲ್ಲ, ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಒಂದು ಮೇಲ್ ಬರುತ್ತೆ.
ಸೊ ಅದು ಮೇಲ್ ಬಂದ ನಂತರ ಅದು ಪ್ರಾಬ್ಲಮ್ ನಮ್ದಲ್ಲ, ನಾವು ಟಿ ಬಿ ರಿಪೋರ್ಟ್ನ ಆಲ್ರೆಡಿ ಜೋ ವೀಸಾ ಆಫೀಸ್ ಇದೆ ಅದನ್ನ ಕೊಟ್ಟಿದ್ವಿ, ಅವರು ಸ್ಕ್ಯಾನ್ ಮಾಡಿದ್ದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಅಲ್ಲಿ ಜೋ ವಿ ಎಫ್ ಎಸ್ ಯು ಕೆ ಅಲ್ಲಿ ಆಫೀಸ್ ಏನಿದೆ ಅಲ್ಲಿ ಅದು ಅಪ್ರೂವಲ್ಗೆ ಹೋದಾಗ ಅವರಿಗೆ ಅದು ಸ್ಕ್ಯಾನ್ ಕರೆಕ್ಟ್ ಆಗಿ ಆ ಡಾಕ್ಯುಮೆಂಟ್ ಇಲ್ಲ, ಅದಕ್ಕೋಸ್ಕರ ಅವರು ನಮಗೆ ಮೇಲ್ ಮಾಡಿದ್ರು ಕಿ ಟಿ ಬಿ ರಿಪೋರ್ಟ್ ಕರೆಕ್ಟ್ ಆಗಿ ಸ್ಕ್ಯಾನ್ ಆಗಿಲ್ಲ, ನೀವು ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ ಕಳಿಸಿ ಅಂತ. ಸೊ ನನ್ನ ಹಸ್ಬೆಂಡು ಅದನ್ನ ಸ್ಕ್ಯಾನ್ ಮಾಡಿ ನನ್ನ ಟಿ ಬಿ ರಿಪೋರ್ಟ್ ಅನ್ನ ಕಳಿಸಿದ್ರು. ಇದು ಒಂದಾಯ್ತು. ನೆಕ್ಸ್ಟ್ ಅದೇ ದಿನ 11ಕ್ಕೆ ಇನ್ನೊಂದು ಮೇಲ್ ಬರುತ್ತೆ ಅವರಿಂದ. ಅದೇನಪ್ಪ ಅಂತ ಹೇಳಿದ್ರೆ ನಮಗೆ ಎರಡು ಎಡಿಷನಲ್ ಡಾಕ್ಯುಮೆಂಟ್ ಬೇಕು, ಮತ್ತೆ ನಿಮ್ಮ ಜೋ ಡಾಕ್ಯುಮೆಂಟ್ಸ್ ಇದೆ ವೀಸಾಗೆ ಅದು ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಒಂದು ಮೇಲ್ ಬರುತ್ತೆ. ಇದೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಇದೊಂಥರ ಏನ್ ಹೇಳ್ತಾರೆ ಅದಕ್ಕೆ ಒಂಥರ ಚಪ್ಪ ಇದ್ದಾಗೆ, ಇದು ಬಂತು ಅಂತ ಹೇಳಿದ್ರೆ ನೀವು ವೇಟ್ ಮಾಡಕ್ಕೆ ರೆಡಿ ಇರಬೇಕು ಅಂತ ಅರ್ಥ. ಸೊ ನಮಗೆ ಫಸ್ಟ್ ಗೊತ್ತಾಗಿಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದು. ನನ್ನ ಹಸ್ಬೆಂಡ್ ತುಂಬಾ ಸಲ ಹೋಗಿದ್ದಾರೆ, ಬಟ್ ಈ ತರ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅವ್ರಿಗೂ ಗೊತ್ತಿರಲಿಲ್ಲ. ಈ ಕಾನ್ಸೆಪ್ಟ್ ನಮಗೆ ನಮ್ಮ ವಿಷಯದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗಿರೋದು. ಸೊ ಆ ತರ ಬಂದಾಗ ಅವ್ರೇನ್ ಹೇಳಿದ್ರು, ಅಡಿಷನಲ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ RWP 6.1 RWP 6.2 ಡಾಕ್ಯುಮೆಂಟ್ಸ್ ನಮಗೆ ಬೇಕು ಅಂತ ಅವರು ನಮಗೆ ಮೇಲ್ ಮಾಡಿದ್ರು. ಸೊ RWP 6.1 6.2 ಅಂದ್ರೆ ಏನಪ್ಪ ಅಂತ ನಮ್ಗೆ ನಾರ್ಮಲಿ ನಮಗೆ ಗೊತ್ತಾಗಲ್ಲ. ಓಕೆ, ಅದು ಅವ್ರ ಲ್ಯಾಂಗ್ವೇಜ್. ಸೊ ಅದಕ್ಕೊಂದು ಕೋಡ್ ಇರತ್ತೆ. ಸೊ ನಾವೇನ್ ಮಾಡಿದ್ವಿ, ಮೇಲಲ್ಲೂ ಇರತ್ತೆ, ನೀವು ಕರೆಕ್ಟ್ ಆಗಿ ಸರ್ಚ್ ಮಾಡಿದ್ರೆ ಕೆಳಗಡೆ ಜೋ ಲಿಸ್ಟ್ ಕೊಟ್ಟಿರ್ತಾರೆ ಕೋಡ್ ಸಮೇತ, ಈ ಕೋಡ್ಗೆ ಇದು ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗೂಗಲು ಮಾಡ್ಬೋದು. ಸೊ ಇದನ್ನ ನಾವು ಗೂಗಲ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರೇನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡು ಜೋ ನಾವು ಯಾವ್ಯಾವ ಕೆಲವೊಂದು ಇಷ್ಟು ದಿನದೊಳಗಡೆ ಜೊತೆಗಿರುವ ಇವೆಂಟ್ಸ್ ಅಲ್ಲಿ ಜೊತೆಗಿರೋ ಫೋಟೋಸು, 1 5 to 6 ಫೋಟೋಸ್ನ ಅವರು ಅಡಿಷನಲ್ ಆಗಿ ಕೇಳಿದ್ರು. ನಾವು ಮ್ಯಾರೇಜ್ ಸರ್ಟಿಫಿಕೇಟ್ನ ಆಲ್ರೆಡಿ ಸಬ್ಮಿಟ್ ಮಾಡಿದ್ವಿ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ಅವರು ಅಡಿಷನಲ್ ಡಾಕ್ಯುಮೆಂಟ್ ಆಗಿ ನಮ್ಮ ಫೋಟೋಸ್ ಕೇಳಿದ್ರು. ಅದಾದ ನಂತರ ನಮ್ಮ ಕಾಲ್ ಹಿಸ್ಟ್ರಿ ಮತ್ತೆ ಚಾಟ್ ಹಿಸ್ಟ್ರಿನ ಅವರು ಕೇಳಿದ್ರು. ಅಂದ್ರೆ ನಾವು ಈಗ ತುಂಬಾ ದಿನದಿಂದ ಒಬ್ಬರ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳಕ್ಕೆ ಡಾಕ್ಯುಮೆಂಟ್, ಅದು ಚಾಟ್ ಹಿಸ್ಟ್ರಿ ಮತ್ತೆ ಕಾಲ್ ಹಿಸ್ಟ್ರಿ. ಜೋ ನೀವು ವಾಟ್ಸ್ಆ್ಯಪ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡಬಹುದು. ಸೊ ನಾವು ಡೌನ್ಲೋಡ್ ಮಾಡಿ ಅದು ರೆಡಿ ಮಾಡಿದ್ವಿ. ಥರ್ಡ್ ಎಂತ ಕೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಇಬ್ಬರ ಅಡ್ರೆಸ್, ಅಂದ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ನೋದಕ್ಕೆ ಅವರಿಗೊಂದು ಡಾಕ್ಯುಮೆಂಟ್ ಬೇಕು. ಸೊ ನನ್ನ ಆಧಾರ್ ಕಾರ್ಡ್ ಮತ್ತೆ ಅವರ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಸೇಮ್ ಇದೆ. ಸೊ ನಾವು ಓಕೆ ಅನ್ಕೊಂಡು ನಾವಿಬ್ರದ್ದು ಆಧಾರ್ ಕಾರ್ಡ್ದು ಸ್ಕ್ಯಾನ್ ಅವರಿಗೆ ಕೊಡೋಕ್ಕೆ ರೆಡಿ ಮಾಡಿದ್ವಿ. ಫೋರ್ತ್ ಏನಂತ ಹೇಳಿದ್ರೆ, ಜೋ ಬಿಲ್ಸ್ ಕೆಲವೊಂದು ಈಗ ಈ ಕರೆಂಟ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ಸ್ ಆಗಿರ್ಬೋದು, ಅದರೊಳಗಡೆ ನಮ್ಮಿಬ್ಬರ ಹೆಸರು, ಅಂದ್ರೆ ನಾವಿಬ್ರು ಅದನ್ನ ಯೂಸ್ ಮಾಡ್ಕೋತೀವಿ ಒಟ್ಟಿಗೆ, ಈಗ ಗ್ಯಾಸ್ ಅನ್ನ ನಾವಿಬ್ರು ಬಳಸ್ತೀವಿ ಒಟ್ಟಿಗೆ ಅನ್ನೋದಕ್ಕೆ ಬಿಲ್ಸ್, ಅಡಿಷನಲ್ ಬಿಲ್ಸ್ ಕೇಳಿದ್ರು. ಇವೆಲ್ಲ ಒಂದು 4-5 ಡಾಕ್ಯುಮೆಂಟ್ಸ್, ಇದರೊಳಗಡೆ ನೀವು 2-3 ಡಾಕ್ಯುಮೆಂಟ್ಸ್ ಅವರಿಗೆ ಕಳಿಸ್ಕೊಡ್ಬೇಕು, ಅದರೊಳಗಡೆ ನೀಟಾಗಿ ಮೆನ್ಷನ್ ಆಗಿತ್ತು. ಸೊ 11th ಬಂದಿರೋ ಮೇಲ್ ಇದು, 11th ನಮ್ದು ಇಲ್ಲಿ ಯಾವುದೋ ಒಂದು ಲೀವ್ ಇತ್ತು, ಯಾವುದೋ ಫೆಸ್ಟಿವಲ್ದು. ಸೊ ನಾವು 12th ಅದನ್ನು ನೋಡಿದ್ವಿ ಆ ಮೇಲ್ನ. ಸೊ 12th ನಾವು ಇಮಿಡಿಯೇಟ್ ಈ ಫೋಟೋಸ್ ಆಗಿರ್ಬೋದು, ಚಾಟ್ ಆ್ಯಂಡ್ ಕಾಲ್ ಹಿಸ್ಟ್ರೀಸ್ ಆಗಿರ್ಬೋದು, ಮತ್ತು ನಮ್ಮ ಆಧಾರ್ ಕಾರ್ಡು, ನಮ್ಮ ಟಿ ಬಿದು ಸರ್ಟಿಫಿಕೇಟ್ ಎಲ್ಲವನ್ನು ನಾವು ಸೆಂಡ್ ಮಾಡಿದ್ವಿ. ಇದು ಬಂದುಬಿಟ್ಟು 11th ಆಗಿರೋ ಕತೆ. ಈಗ ನಾವು ಸೆಂಡ್ ಮಾಡಿದ್ವಿ. ನಾವು ಓಕೆ, ಇದಿಷ್ಟ ಆಯಿತು. ನಾನು ಹೇಳಿದ ಪ್ರಕಾರ ನಾವೆಲ್ಲ ಡಾಕ್ಯುಮೆಂಟ್ ಸೆಂಡ್ ಮಾಡಿದ್ವಿ. ಅದು ಬಂದುಬಿಟ್ಟು 11th ನಾವೆಲ್ಲ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿದ್ವಿ. ಅದಾದ ನಂತರ ಏನಾಯಿತು ಅಂತ ಹೇಳಿದ್ರೆ, ನಾವು VFS ಜೋ ವೆಬ್ಸೈಟಲ್ಲಿ ನಾವು ಅದನ್ನ ಟ್ರ್ಯಾಕ್ ಮಾಡ್ಬೋದು, ಅದು ಎಲ್ಲಿದೆ ಅಂದ್ಕೊಂಡು ನಾವು ಟ್ರ್ಯಾಕ್ ಮಾಡಿದ್ವಿ. ಬಟ್ ಇಲ್ಲೂ ಇತ್ತು ಪ್ರಾಬ್ಲಮ್. VFS ಆಫೀಸಿಂದ ಜೋ ಟ್ರ್ಯಾಕರ್ದು ಇದೆ ಅಲ್ವಾ, ಆ ವೆಬ್ಸೈಟಲ್ಲಿ ಹೋಗಿ ಹೌ ಟು ಟ್ರ್ಯಾಕ್ ವೀಸಾ ಅಂತ ವೀಸಾ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಟೇಟಸ್ ಒಂದೇ ಥರ ತೋರಿಸ್ತಾ ಇತ್ತು, ಅದು ಆಲ್ರೆಡಿ ಸಬ್ಮಿಟ್ ಆಗಿದೆ, ಪ್ರಾಸೆಸ್ ಆಗಿದೆ ಅಂದ್ಕೊಂಡು. ಅದಾದ ನಂತರ ಅವ್ರದ್ದು ಪ್ರಾಸೆಸ್ ಸ್ಟಾರ್ಟ್ ಆಯಿತು. ನಾವು ಅಂದ್ಕೊಂಡ್ವಿ 1 ವೀಕಲ್ಲಿ ಬರುತ್ತೆ ಅಂತ, ಯಾಕಂದರೆ ಆಲ್ರೆಡಿ 5 ಮುಗ್ದೋಗಿತ್ತು. ಯಾವುದು 5 ಒಳಗಡೆ ಅವ್ರದ್ದು ನಮಗೆ ವೀಸಾ ಬರಬೇಕು, ಯಾಕಂದರೆ ನಾವು ಪ್ರಿಯಾರಿಟಿ ವೀಸಾ ಅಪ್ಲೈ ಮಾಡಿರೋದು. ಇದಾದ ನಂತರ 5-6 VFS ಆಫೀಸ್, ಅಂದರೆ ಇಲ್ಲಿ ಜೋ ಬೆಂಗಳೂರಲ್ಲಿ VFS ವೀಸಾ ಆಫೀಸ್ ಇದೆ, ಅಲ್ಲಿಂದ ನಮಗೊಂದು ಮೇಲ್ ಬರುತ್ತೆ. ಅದೇನಂತ ಹೇಳಿದ್ರೆ,
ನಾರ್ಮಲಿ ಅವ್ರೇನು ಮೇಲಲ್ಲಿ ಬರ್ತಿದ್ರು ಅಂದರೆ ನಾರ್ಮಲಿ ಪ್ರಿಯಾರಿಟಿ ವೀಸಾಗೆ 5 ದಿನದೊಳಗಡೆ ನಾವು ಇದನ್ನು ಮಾಡಬೇಕು, ಪ್ರಾಸೆಸ್ ಮಾಡಿ ನಿಮಗೆ ಕಳಿಸ್ಬೇಕು. ಬಟ್ ನಿಮ್ಮ ಡಾಕ್ಯುಮೆಂಟ್ ಸ್ಟ್ರೇಟ್ ಫಾರ್ವರ್ಡ್ ಇಲ್ಲದೇ ಇರೋದ್ರಿಂದ ಇದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ವೇಟ್ ಮಾಡಿ ಮಾಡಬೇಕು ನೀವು ಅಂತ ಒಂದು ಮೇಲ್ ಬಂದಿರತ್ತೆ. ಸೊ ನಾವು ಅಂದ್ಕೊಂಡ್ವಿ ಓಕೆ 1 ವೀಕಲ್ಲಿ ಬರುತ್ತೇನೋ, 1-5 ಡೇಸಲ್ಲಿ ಬರುತ್ತೇನೋ ಈ ಥರ ಥಿಂಕ್ ಮಾಡಿದ್ವಿ. ಸೊ ಇದಾದ ನಂತರ ರಿಯಲ್ ಟೆನ್ಷನ್ ಶುರುವಾಗುತ್ತೆ. ಯಾಕಂದರೆ ಇದ್ರ ನಂತರ VFS UK ಇಂದ ನಮಗೆ ಯಾವ ಮೇಲ್ ಕೂಡ ಬರಲ್ಲ. ಅಂದರೆ ನಾವು ಎಕ್ಸೆಪ್ಟ್ ಮಾಡಿದ್ದೀವಿ, ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ, ಮತ್ತೇನಾದರೂ ಡಾಕ್ಯುಮೆಂಟ್ ಕಳಿಸಿ, ಅಥವಾ ನಾವು ಪ್ರಾಸೆಸ್ ಮಾಡ್ತಾ ಇದ್ದೀವಿ, ನಿಮ್ಮ ಪ್ರಾಸೆಸ್ ಇಲ್ಲಿ ತನಕ ಬಂದ್ಬಿಟ್ಟಿದೆ, ಇಷ್ಟು ದಿನದಲ್ಲಿ ಬರ್ಬೋದು, ನಿಮಗೆ ಏನೂ ಬರಲ್ಲ, ಟೋಟಲಿ ಬ್ಲ್ಯಾಂಕ್, ನಮಗೆ ಏನೂ ಗೊತ್ತಾಗಲ್ಲ. ಈಗ ನಾನು ಅಪ್ಲೈ ಮಾಡಿದ್ದೆ, ನನಗಂತೂ ಮನೇಲಿ ಎಲ್ಲರೂ ಫುಲ್ಲಿ ಟೆನ್ಷನ್ ಆಗಿಬಿಟ್ಟಿದ್ರು, ಇದು ಬರತ್ತೋ ಇದು ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದನ್ನ ಅವ್ರು ಎಕ್ಸೆಪ್ಟ್ ಮಾಡಿದ್ರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ನಾವು ಕಳಿಸಿದ್ದೀವಿ ಅದು ಸೆಂಡ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅವರಿಂದ ರಿಸೀವ್ಡ್ ಮೇಲ್ ಬಂದಿಲ್ಲ. ಈ ಥರ ಟೈಮ್ ಒಳಗಡೆ ನಿಜವಾಗ್ಲೂ ತುಂಬಾ ಟೆನ್ಷನ್ ಆಗಿಬಿಡತ್ತೆ ಎಲ್ಲರಿಗೂ. ಇವನ್ ಸ್ಟೂಡೆಂಟ್ ವೀಸಾ ಇರ್ಬೋದು ಅಥವಾ ಬೇರೆ ಯಾವ ವೀಸಾನೂ ನೀವು ಅಪ್ಲೈ ಮಾಡಿದರೆ ಇದು ಒಂದು 90% ಜನರಿಗೆ ಇದು ಬರ್ತಾ ಇದೆ. ಇದು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇವಾಗ UKಯಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ. ಮೊದಲು ಹೇಗೆಗೋ ಹೋಗ್ತಾ ಇದ್ರು, ಸೊ ಹ್ಯೂಮನ್ ಏನಂತಾರೆ ಹ್ಯೂಮನ್ ಟ್ರಾಫಿಕಿಂಗು ಅದೆಲ್ಲ ಆಗ್ತಾ ಇತ್ತು. ಸೊ ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಇವೆಲ್ಲ ಕಾನೂನನ್ನು ಲಾಗು ಮಾಡಿದ್ದಾರೆ. ನಮ್ಮ ಡಾಕ್ಯುಮೆಂಟ್ಸ್ ತುಂಬಾ ಕ್ಲಿಯರ್ ಆಗಿರಬೇಕಾಗುತ್ತೆ. ಇದರ ಮಧ್ಯದಲ್ಲಿ ನಮ್ಮ ಹತ್ರ ಒಂದು ಆಪ್ಷನ್ ಇರುತ್ತೆ, ನಾವು ಪೇಡ್ ಎನ್ಕ್ವೈರಿ ಮಾಡಬಹುದು. ಅಂದರೆ 15 ಡೇಸ್ಗೆ 1 ನಾವು ಪೇಡ್ ಎನ್ಕ್ವೈರಿ ಮಾಡಬಹುದು, ಅಮೌಂಟ್ ಕಟ್ಟಿ ನಮ್ಮ ವೀಸಾ ಯಾವ ಪ್ರೊಸೆಸಲ್ಲಿ ಇದೆ ಅಂತ ನಾವು ಟ್ರೈ, ನಾವು ಅದನ್ನು ಅಮೌಂಟ್ ಕಟ್ಟಿದರೆ ಅವರಿಂದ ಒಂದು ಕಾಲ್ ಅಥವಾ ಒಂದು ಮೇಲ್ ಆಪ್ಷನ್ ಇರುತ್ತೆ. ಸೊ ಟೆಕ್ಸ್ಟ್ ಈ ಆಪ್ಷನ್ ಒಳಗಡೆ ನಾವು ಯಾವುದಾದ್ರು ಚೂಸ್ ಮಾಡ್ಕೊಂಡು ನಮಗೆ ರಿಪ್ಲೈ ಬರುತ್ತೆ. ಬಟ್ ಅದು ಯೂಸ್ ಇಲ್ಲ, ನಮ್ಮ ಅಮೌಂಟು ಸುಮ್ಮನೆ ನಾವು ದುಡ್ಡು ಕಟ್ಟೋದಷ್ಟೇ ಆಗುತ್ತೆ, ಅದರಿಂದ ಅವರಿಗೆ ರೆಸ್ಪಾಂಡ್ ಬರಲ್ಲ. ಹಾಗೆ ನಾವು ಪದೇ ಪದೇ ಮಾಡ್ತಾ ಇದ್ರೆ ಅವರಿಗೂ ಇರಿಟೇಷನ್ ಆಗುತ್ತೆ, ಮತ್ತು ಅವರಿಂದ ಮತ್ತಷ್ಟು ಡಿಲೇ ಆಗೋ ಚಾನ್ಸಸ್ ಇದೆ. ಸೊ ಪೇಡ್ ಎನ್ಕ್ವೈರಿ ಮಾಡದೇ ಇರೋದು ಒಳ್ಳೆಯದು ಅಂತ ನನ್ನ ಸಜೆಷನ್. ಇನ್ನೊಂದೇನಪ್ಪ ಅಂತಂದರೆ, ಪಾಸಿಬಿಲಿಟೀಸು ಅಲ್ಲಿ ತುಂಬಾ ಫೈಲ್ಸ್ ಇದೆ. UK ಜೊ VFS ಇದೆ, ಅಲ್ಲಿ ವೀಸಾ ಅಪ್ರೂವ್ ಮಾಡೋಕ್ಕೆ ಅಥವಾ ಸ್ಟಾಫ್ಸ್ ಕಡಿಮೆ ಇದ್ದಾರೆ, ಅಥವಾ ನಮ್ಮ ಡಾಕ್ಯುಮೆಂಟಲ್ಲಿ ಕೆಲವೊಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಅನ್ನಿಸ್ತಾ ಇದೆ ಅದು ಪ್ರಾಬ್ಲಮ್ ಇದೆ ಅಂದ್ಕೊಂಡು, ಆ ಥರ ಎಲ್ಲ ಚಾನ್ಸಸ್ ಎಲ್ಲ ಸಿನಾರಿಯೋದಲ್ಲಿ ವೀಸಾ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಮೇಲು ನೀವು ರಿಸೀವ್ ಮಾಡ್ಕೋತೀರಾ. ಈ ಟೈಮಲ್ಲಿ ನಮಗೆ ಮೇಜರಾಗಿ ಬೇಕಾಗಿರೋದು ಪೇಷನ್ಸ್. ಪೇಷನ್ಸ್ ಬಿಟ್ಟು ಇಲ್ಲೇನೂ ವರ್ಕ್ ಆಗಲ್ಲ. ಯಾವುದೇ ರೀತಿ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಯಾರ ಹತ್ರನೂ, ಯಾವುದೇ ರೀತಿ ಮೇಲ್ ಮಾಡೋಕ್ಕಾಗಲ್ಲ, ನಮಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ವಿ, ಯಾಕಂದರೆ ನನ್ನ ಹಸ್ಬೆಂಡ್ ಹೋಗಲೇಬೇಕಿತ್ತು, ನಾನು ಫಸ್ಟ್ ಟೈಮ್ ಟ್ರಾವೆಲರ್, ಸೊ ನಾನು ಒಬ್ಬಳೇ ಹೋಗೋದಂದರೆ ಸ್ವಲ್ಪ ರಿಸ್ಕ್ ಇತ್ತು. ಸೊ ಏನು ಮಾಡೋದಪ್ಪ ಅಂತ ನಮಗೆ, ನಾವು ನಿಯರ್ಲಿ 1-10 ಡೇಸ್ ಮೇಲೆ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ವಿ. ಸೊ ಈ ಟೈಮಲ್ಲಿ ಟೆನ್ಷನ್ ಆಗಬೇಡಿ, ನಿಮಗೆ ವೀಸಾ ಬಂದೇ ಬರುತ್ತೆ. ಬಟ್ ಟೈಮು 15 ಡೇಸ್ ತೊಗೊಳುತ್ತೆ, ಇಲ್ಲ 20 ಡೇಸ್ ತೊಗೋಬೋದು, ಇಲ್ಲ ಮ್ಯಾಕ್ಸಿಮಮ್ 30 ಡೇಸ್ ತೊಗೋಬೋದು, ಇಲ್ಲ 3 ಮಂತ್ಸ್ ತನಕನೂ ತೊಗೋಬೋದು. ಆ ಥರ ಪಾಸಿಬಿಲಿಟೀಸ್ ಇದೇನೆ, ಯಾಕಂದರೆ ನಾನು ತುಂಬ ವೀಡಿಯೋಸು ಈ ಥರ ರಿಸರ್ಚ್ ಎಲ್ಲ ಮಾಡಿ ಹೇಳ್ತಾ ಇರೋದು. ಆದಷ್ಟು ಬೇಗ ಅವರು ವೀಸಾನ ಕಳಿಸ್ತಾರೆ, ಬಟ್ ನಮಗೆ ಪೇಷನ್ಸ್ ಇರಬೇಕು. ಓಕೆ, ನಮಗೆ ಇವಾಗ ನಾನು ಹೇಳಿದಂಗೆ ನಮಗೆ 23 ಏಪ್ರಿಲ್ಗೆ ಒಂದು ಮೇಲ್ ಬರುತ್ತೆ, ನಿಮ್ಮ ವೀಸಾ ಡಿಸ್ಪ್ಯಾಚ್ ಆಗಿದೆ ಅಂತ 23 ಈವ್ನಿಂಗ್. ಮತ್ತೆ ಅದಕ್ಕೂ ಮೊದಲು ನಮಗೆ ಗ್ರ್ಯಾಂಟೆಡ್ ಅಂತ ಒಂದು ಮೇಲ್ ಬರಬೇಕಿತ್ತು, ಆ ಗ್ರ್ಯಾಂಟೆಡ್ ಮೇಲ್ ಬಂದಿಲ್ಲ. ಸೊ ನಮಗೆ ಇನ್ನೂ ಒಂದು ಭಯ ಆಯಿತು, ಡಿಸ್ಪ್ಯಾಚ್ ಅಂತೂ ಆಗಿದೆ. ಬಟ್ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಯಾವಾಗ ವೀಸಾ ಅವರು ಎಕ್ಸೆಪ್ಟ್ ಮಾಡಲ್ಲ ಆ ಟೈಮಲ್ಲಿ ಏನು ನಮ್ಮ ವೀಸಾ ಕ್ಯಾನ್ಸಲ್ ಆಗುತ್ತೆ, ಅಥವಾ ಅವರು ವೀಸಾ ನಮಗೆ ಕೊಡೋಕ್ಕಾಗಲ್ಲ ಅಂತ ಯಾವಾಗ ಗ್ರ್ಯಾಂಟ್ ಮಾಡಲ್ಲ ಆ ಟೈಮಲ್ಲಿ ಕೂಡ ಅವ್ರದ್ದೇನು ಮೇಲ್ ಬರಲ್ಲ, ಡೈರೆಕ್ಟ್ ವೀಸಾ ವಿದೌಟ್ ಡೈರೆಕ್ಟ್ ಪಾಸ್ಪೋರ್ಟ್ ಬರುತ್ತೆ ವಿದೌಟ್ ವೀಸಾ. ಸೊ ಅದು ನಮಗೆ ಟೆನ್ಷನ್ ಆಯಿತು, ನಮಗೆ ಗ್ರ್ಯಾಂಟೆಡ್ ಅಂತ ಬಂದೇ ಇಲ್ಲ. ಸೊ ಹಾಗೇನಾದರೂ ಆಗ್ಬೋದಾ, ನಮ್ಮ ವೀಸಾ ಏನಾದರೂ ಕ್ಯಾನ್ಸಲ್ ಆಗಿದೆ ಅಥವಾ ಆ ಥರದ್ದು ಏನಾದರೂ ಆಗಿದೆ ಅಂತ ನಮಗೂ ಭಯ ಆಯಿತು. ಸೊ 24th ಮಾರ್ನಿಂಗ್ ನನ್ನ ವೀಸಾನ ನಾವು ರಿಸೀವ್ ಮಾಡಿದ್ವಿ, ಆವಾಗ ವೀಸಾ ಬಂದಿತ್ತು ನನಗೆ, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆಮೇಲೆ ಏನು ಅಂತಂದರೆ 25th ಗೆ ವೀಸಾ ಗ್ರಾಂಟೆಡ್ ಅಂತ ಮೇಲ್ ಬಂದಿದೆ. ಸೊ ಇದ್ರಲ್ಲಿ ನಿಮಗೆ ಗೊತ್ತಾಗ್ಬಹುದು, ಇವೆಲ್ಲ ಸಿಸ್ಟಮ್ ಎರರ್ಸ್, ಅವ್ರು ಆಕ್ಚುಲಿ ಸೆಂಡ್ ಮಾಡಿರ್ತಾರೆ, ಬಟ್ ಸಿಸ್ಟಮ್ ಕರೆಕ್ಟ್ ಆಗಿದೆಯೋ ಅಥವಾ ಏನ್ ಡಿಲೇನೋ ಗೊತ್ತಿಲ್ಲ. ಇವೆಲ್ಲ ನಮಗೆ
ಏನು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಏನು ಬರಲ್ಲ. ಕೆಲವು ಈಗ ನನ್ನ ಹಸ್ಬೆಂಡ್ ವೀಸಾದಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಅವರಿಗೆ ಕರೆಕ್ಟ್ ಆಗಿ ನಾವು ಅಪ್ಲೈ ಮಾಡಿದ್ದರಿಂದ ಕರೆಕ್ಟ್ ಆಗಿ ಗ್ರಾಂಟೆಡ್ ಬಂತು, ಪ್ರೊಸೆಸ್ ಪ್ರೊಸೆಸಿಂಗ್ ಅಂತ ಬಂತು, ಗ್ರಾಂಟೆಡ್ ಅಂತ ಬಂತು, VFS ಬ್ಯಾಂಗ್ಳೂರ್ಗೆ ಸೆಂಡ್ ಮಾಡಿದೀವಿ ಅಂತ ಬಂತು, ಡಿಸ್ಪ್ಯಾಚ್ ಅಂತ ಬಂತು, ಆಮೇಲೆ ರಿಸೀವ್ಡ್ ಅಂತ ಬಂತು. ಸೊ ನಂದಲ್ಲಿ ಈ ಥರ ಆಗಿಲ್ಲ, ಎಲ್ಲ ಮೇಲೆ ಕೆಳಗೆ. ಈ ಟೈಮಲ್ಲಿ ನಾನು ಇದು ಮಾಡೋದು ಏನಂತಂದರೆ, ಜೊ ನಮ್ಮ 11th to 24th, 23rd ಅಂದರೆ 12 ದಿನಗಳು ಜೊ ನಾವೇನು ಕಳೆದ್ವಲ್ಲ, ಅದು ನಮಗೆ ಹೆವಿ ಟ್ರಾಮ್ಯಾಟಿಕ್ ಆಗಿತ್ತು. ಸೊ ಆ ಟೈಮಲ್ಲಿ ಯಾವ ದೇವರಿಗೆ ಬೇಡಿರೋದಿಲ್ಲ, ಮನೆಯಲ್ಲೆಲ್ಲ ಟೆನ್ಷನ್ ಮಾಡ್ಕೊಂಡಿರೋದಿಲ್ಲ, ಅಷ್ಟು ನಮಗೆ ತೊಂದರೆ ಆಗಿಬಿಡ್ತು. ಸೊ ಅದು ಎಲ್ಲರಿಗೂ ಆಗತ್ತೆ, ಎಲ್ಲರೂ ಭಯ ಬಿದ್ದುಬಿಡ್ತಾರೆ, ಏನಾಗಿದೆ ಏನು ಎತ್ತ ಅಂತ. ಯಾಕಂದರೆ ಈ ಥರ ಮೊದಲು ಆಗಿರಲ್ಲ, ಮೊದಲು ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಥರ ಆಗತ್ತೆ. ಸೊ ನಾನು ಗೂಗಲ್ ಮಾಡ್ದಿರೋ ವಿಷಯಗಳಿಲ್ಲ ಈ ವೀಸಾದು ವಿಷಯಗಳು, ಮತ್ತು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡದೇ ಇರೋದಿಲ್ಲ. ಸೊ ಅದರೊಳಗಡೆ ನನಗೆ ಇನ್ನೊಬ್ ಕರೆಕ್ಟಾಗಿ ನನಗೆ ಪ್ರಾಪರ್ ಜೋ ನಾನೇನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನನಗೇನು 12 ದಿನದೊಳಗಡೆ ಈ ವೀಸಾ ಬಂದಿದೆ, ಇದು ಟೈಮ್ ಪೀರಿಯಡ್ ಕರೆಕ್ಟ್ ಆಗಿಲ್ಲ ಕೊಟ್ಟಿರಲಿಲ್ಲ ಅವರು. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬಂದಾಗ ನೀವು ಭಯ ಪಡಬೇಡಿ. ಜೋ ಡಾಕ್ಯುಮೆಂಟ್ ಅವ್ರು ನಿಮಗೆ ಅಡಿಷನಲ್ ಕೇಳಿರ್ತಾರೆ, ಆ ಅಡಿಷನಲ್ ಡಾಕ್ಯುಮೆಂಟ್ನ ಸೆಂಡ್ ಮಾಡಿ ಅವರಿಗೆ. ಮತ್ತು ಅದಾದ ನಂತರ 15 ಡೇಸ್ ಒಳಗಡೆ ವೀಸಾ ಬಂದೇ ಬರುತ್ತೆ, ಅಲ್ಲಿ ತನಕ ನೀವು ವೇಟ್ ಮಾಡಲೇಬೇಕು. 15 ಡೇಸ್ ಒಳಗಡೆನೂ ಬರ್ಬೋದು. ಅದೇ ನಾನು ಹೇಳಿರೋ ಪ್ರಕಾರ ಇದು ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ನಾವು ಎಲ್ಲರೂ ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಫೈಲ್ಸ್ ತುಂಬಾ ಇರುತ್ತೆ. ಸೊ ಆ ಒಂದೊಂದು ಫೈಲ್ಸ್ ಆದ ನಂತರ ನಮ್ಮ ಫೈಲ್ಸ್ದು ಸರದಿ ಬರುತ್ತೆ. ಸೊ ಆ ಟೈಮಲ್ಲಿ ಇದು ಟೈಮ್ ತೊಗೊಳತ್ತೆ. ಹಾಗಾಗಿ ನಾನೆಲ್ರಿಗೂ ಹೇಳೋದೇನು ಅಂತಂದರೆ, ಸ್ವಲ್ಪ ಪೇಷನ್ಸ್ ಇಡಿ, ವೀಸಾ ಬಂದೇ ಬರುತ್ತೆ, ಪಾಸಿಟಿವ್ ಆಗಿರಿ, ಟೆನ್ಷನ್ ಮಾಡ್ಕೊಬೇಡಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ನಾನು ಶೇರ್ ಮಾಡಿದ್ದೀನಿ, ಇದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೋತೀನಿ. ಇದು ಸೇಮ್ ಸ್ಟಡಿ ವೀಸಾಗೂ ಅಂದರೆ ಸ್ಟೂಡೆಂಟ್ ವೀಸಾಗೂ ಇದು ಅಪ್ಲೈ ಆಗತ್ತೆ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೀನಿ, ಎಷ್ಟು ಟೈಮ್ ತೊಗೊಳ್ತಾರೆ, ಏನಿದು ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ UK ವೀಸಾ ಅದು ಅಪ್ಲೈ ಆದ ನಂತರ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಮೇಲ್ ಮತ್ತು ಅದರದ್ದು ಕಾನ್ಸಿಕ್ವೆನ್ಸಸ್, ಅದರಿಂದ ಯಾವಾಗ ನಮಗೆ ವೀಸಾ ಬಂತೆ. ಸೊ ನಾನು ಗೂಗಲ್ ಮಾಡ್ದಿರೋ ವಿಷಯಗಳಿಲ್ಲ ಈ ವೀಸಾದು ವಿಷಯಗಳು, ಮತ್ತು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡದೇ ಇರೋದಿಲ್ಲ. ಸೊ ಅದರೊಳಗಡೆ ನನಗೆ ಇನ್ನೊಬ್ಬ ಕರೆಕ್ಟಾಗಿ ನನಗೆ ಪ್ರಾಪರ್ ಜೋ ನಾನೇನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನನಗೇನು 12 ದಿನದೊಳಗಡೆ ಈ ವೀಸಾ ಬಂದಿದೆ, ಇದು ಟೈಮ್ ಪೀರಿಯಡ್ ಕರೆಕ್ಟ್ ಆಗಿಲ್ಲ ಕೊಟ್ಟಿರಲಿಲ್ಲ ಅವರು. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬಂದಾಗ ನೀವು ಭಯ ಪಡಬೇಡಿ. ಜೋ ಡಾಕ್ಯುಮೆಂಟ್ ಅವ್ರು ನಿಮಗೆ ಅಡಿಷನಲ್ ಕೇಳಿರ್ತಾರೆ, ಆ ಅಡಿಷನಲ್ ಡಾಕ್ಯುಮೆಂಟ್ನ ಸೆಂಡ್ ಮಾಡಿ ಅವರಿಗೆ. ಮತ್ತು ಅದಾದ ನಂತರ 15 ಡೇಸ್ ಒಳಗಡೆ ವೀಸಾ ಬಂದೇ ಬರುತ್ತೆ, ಅಲ್ಲಿ ತನಕ ನೀವು ವೇಟ್ ಮಾಡಲೇಬೇಕು. 15 ಡೇಸ್ ಒಳಗಡೆನೂ ಬರ್ಬೋದು. ಅದೇ ನಾನು ಹೇಳಿರೋ ಪ್ರಕಾರ ಇದು ಡಿಪೆಂಡ್ ಆಗತ್ತೆ. ಏನಕ್ಕೆ ಅಂತ ಹೇಳಿದರೆ, ನಾವು ಎಲ್ಲರೂ ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಫೈಲ್ಸ್ ತುಂಬಾ ಇರುತ್ತೆ. ಸೊ ಆ ಒಂದೊಂದು ಫೈಲ್ಸ್ ಆದ ನಂತರ ನಮ್ಮ ಫೈಲ್ಸ್ದು ಸರದಿ ಬರುತ್ತೆ. ಸೊ ಆ ಟೈಮಲ್ಲಿ ಇದು ಟೈಮ್ ತೊಗೊಳತ್ತೆ. ಹಾಗಾಗಿ ನಾನೆಲ್ರಿಗೂ ಹೇಳೋದೇನು ಅಂತಂದರೆ, ಸ್ವಲ್ಪ ಪೇಷನ್ಸ್ ಇಡಿ, ವೀಸಾ ಬಂದೇ ಬರುತ್ತೆ, ಪಾಸಿಟಿವ್ ಆಗಿರಿ, ಟೆನ್ಷನ್ ಮಾಡ್ಕೊಬೇಡಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ನಾನು ಶೇರ್ ಮಾಡಿದ್ದೀನಿ, ಇದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೋತೀನಿ. ಇದು ಸೇಮ್ ಸ್ಟಡಿ ವೀಸಾಗೂ ಅಂದರೆ ಸ್ಟೂಡೆಂಟ್ ವೀಸಾಗೂ ಇದು ಅಪ್ಲೈ ಆಗತ್ತೆ. ಯಾಕಂದರೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೀನಿ, ಎಷ್ಟು ಟೈಮ್ ತೊಗೊಳ್ತಾರೆ, ಏನಿದು ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ UK ವೀಸಾ ಅದು ಅಪ್ಲೈ ಆದ ನಂತರ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಮೇಲ್ ಮತ್ತು ಅದರದ್ದು ಕಾನ್ಸಿಕ್ವೆನ್ಸಸ್, ಅದರಿಂದ ಯಾವಾಗ ನಮಗೆ ವೀಸಾ ಬಂತು, ಸೊ ಇದೆಲ್ಲ ಹೇಳಿದ್ದೀನಿ. ಸೊ ಪ್ರಿಯಾರಿಟಿ ವೀಸಾ ಮೇಲೆ ನೀವು ಅಪ್ಲೈ ಮಾಡಿದರೆ, ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಮೇಲ್ ಬಂದರೆ, ಇದು ಮ್ಯಾಕ್ಸಿಮಮ್ 15 ಡೇಸ್ ತೊಗೊಳತ್ತೆ ನಿಮ್ಮ ವೀಸಾ ಬರೋಕ್ಕೆ. ನಾಟ್ ಸ್ಟ್ರೇಟ್ ಫಾರ್ವರ್ಡ್ ನಿಮ್ಮ ಡಾಕ್ಯುಮೆಂಟ್ ಸೆಂಡ್ ಮಾಡಿದ ನಂತರ 15 ದಿನ ತೊಗೊಳತ್ತೆ. ಈ 15 ದಿನ ಪೀರಿಯಡ್ ಒಳಗಡೆ ಅದು ಯಾವಾಗಲೂ ಬರ್ಬೋದು, 3-4 ಡೇಸಲ್ಲಿ ಬರ್ಬೋದು, 1 ವೀಕಲ್ಲಿ ಬರ್ಬೋದು, 10 ಡೇಸ್ ಆಗ್ಬೋದು, 11 ಡೇಸ್ ಆಗ್ಬೋದು, ನಂದು 12 ಡೇಸಿಗೆ ಬಂದಿದೆ. ಈ ಥರ ಬಂದೇ ಬರುತ್ತೆ. ಈಗ ನೀವು ಪ್ರಿಯಾರಿಟಿ ವೀಸಾದ ಮಾಡಿದರೆ ಅಪ್ರೋಪ್ರಿಯೇಟ್ ಪ್ರಿಯಾರಿಟಿ ವೀಸಾ 2
ಟೂ ಡೇಸಲ್ಲಿ ಮಾಡಬೇಕು ಅವರು. ಸೊ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬಂದರೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆದ ನಂತರ ನಿಮಗೆ ಒಂದು 5 to 6 or 7 ಅಂದರೆ 1 week ಪೀರಿಯಡ್ ಒಳಗಡೆ ಅದು ಬರುತ್ತೆ. ಸೊ ಜೋ ನಾರ್ಮಲ್ ವೀಸಾ ನೀವು ಅಪ್ಲೈ ಮಾಡಿರ್ತೀರಾ ಅವರಿಗೆ ಇದು ಮೇ ಬಿ 1 month ಒಳಗಡೆ ನೀವು ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬಂದಾಗ ಡಾಕ್ಯುಮೆಂಟ್ ಸೆಂಡ್ ಆದಾಗ ಇದು 1 month ಒಳಗಡೆ ಬರ್ಬೋದು, 2 months ಕೂಡ ಆಗ್ಬೋದು, 3 months ಕೂಡ ಆಗ್ಬೋದು. ಇವೆಲ್ಲ ತುಂಬ ಡಿಪೆಂಡ್ ಇರುತ್ತೆ ಅವ್ರವ್ರ ಕೇಸ್ ಮೇಲೆ. ಸೊ ನೀವು ನೋಡಿ ಎಲ್ಲ ನಾನು ಹೇಳೋದೇನು ಅಂತಂದರೆ, ಯಾವಾಗ ನೀವು VFS ಈಗ ನಮ್ಮ VFS ಬೆಂಗಳೂರು ಆಫೀಸ್ ಇತ್ತಲ್ಲ, ನಾವು ಯಾವಾಗ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ವಿ ಅವಾಗ ಅವ್ರು ಪ್ರಾಪರಾಗಿ ಏನು ಕಮ್ಯುನಿಕೇಷನ್ ಕೊಟ್ಟಿಲ್ಲ. ನೀವು ಈ ಥರ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಕೊಡಿ, ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಇದು ಕೊಡಿ, ಅವ್ರು ಏನು ಹೇಳಲ್ಲ. ನಾವೇನು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದನ್ನು ಸ್ಕ್ಯಾನ್ ಮಾಡಿ VFS UKಗೆ ಕಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೀವು ಜೋ ಈಗ ನನ್ನ ಸಿಚುವೇಶನ್, ಈಗ ಯಾರು ಸ್ಕಿಲ್ಡ್ ವರ್ಕರ್ ವೀಸಾ, ಸ್ಕಿಲ್ಡ್ ವರ್ಕರ್ ಡಿಪೆಂಡೆಂಟ್ ವೀಸಾ ಮೇಲೆ ಯಾರ್ಯಾರು ಹೋಗ್ತಾ ಇದ್ದೀರಿ ಅವರು ಇದನ್ನ ತುಂಬ ಮೈಂಡಲ್ಲಿ ಇಟ್ಟಿರಿ. ಮತ್ತೆ ನಿಮ್ಮ ಯಾವಾಗ ನೀವು ವೀಸಾ ಅಪ್ಲೈ ಮಾಡ್ತೀರಾ ಆ ಟೈಮಲ್ಲಿ ನಿಮ್ಮ ಅಡಿಷನಲ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ರೆಡಿ ಇಟ್ಟಿರಿ. ಸೊ ಇದನ್ನು ಕೂಡ ನೀವು VFS ಆಫೀಸ್ಗೆ ಮೊದಲೇ ಸಬ್ಮಿಟ್ ಮಾಡಿಬಿಡಿ. ಈ ತರ ಈಗ ಯಾರಾದ್ರೂ ಡಿಪೆಂಡೆಂಟ್ ವೀಸಾ, ಈಗ ನಮ್ದು ಮದುವೆ ಆಗಿ ಈಗ 3-4 months ಆಗಿದೆ, 3 months ಆಗಿದೆ ಅಷ್ಟೇ. ಸೊ ನಾವು ಅನ್ಕೊಂಡ್ವಿ ನಮ್ದು ಮದುವೆ ಪೀರಿಯಡ್ ಸ್ವಲ್ಪ ಕಡಿಮೆ ಇದೆ, 3 months ಅಷ್ಟೇ, ಅದಕ್ಕೋಸ್ಕರ ಅವ್ರು ಈ ಥರ ಅಡಿಷ್ನಲ್ ಕೇಳಿರ್ಬಹುದು ಅಂತ ನಮ್ಮ ಅಸಂಪ್ಷನ್. ಅದು ನಿಜಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಸ್ವಲ್ಪ ಈಗ ಮದುವೆ ಆದ ತಕ್ಷಣ UK ಹೋಗೋದಿದ್ರೆ ಅಥವಾ ನಿಮ್ಮ ಮದುವೆ ಪೀರಿಯಡ್ 3-4 months ಆತರ ಇದ್ರೆ ಅಥವಾ 1 year ಒಳಗಡೆ ಇದ್ರೆ ಆತರ ಏನೇ ಆದ್ರೂ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಅನ್ನ ನೀವು ಸಬ್ಮಿಟ್ ಮಾಡಿ. ನಾನು ಹೇಳಿದ್ನಲ್ಲ ಜೊತೆಗಿರೋ ಫೋಟೋ 5 to 6 ಅದರದ್ದು ಜೋ PDF ಇದೆ ಅದರ ಡಾಕ್ಯುಮೆಂಟ್ ಆಗಿರ್ಬೋದು, ಕಾಲ್ ಹಿಸ್ಟ್ರಿ ಡಾಕ್ಯುಮೆಂಟ್ ಆಗಿರ್ಬೋದು, ನಮ್ಮ ಬ್ಯಾಂಕ್ ಅದು ಟ್ರಾನ್ಸಾಕ್ಷನ್ಸ್ ಅಂದ್ರೆ ಹಸ್ಬೆಂಡ್ ವೈಫ್ ಟ್ರಾನ್ಸಾಕ್ಷನ್ ಜೋ ಇರುತ್ತೆ ಅದಾಗಿರ್ಬೋದು, ಈ ಆಧಾರ್ ಕಾರ್ಡ್ ಸೇಮ್ ಅಡ್ರೆಸ್ ಅಲ್ಲಿ ಆಗಿರ್ಬೋದು, ಈ ತರದ್ದೆಲ್ಲ ನೀವು ಮೊದಲೇ ಸಬ್ಮಿಟ್ ಮಾಡಿಬಿಡಿ. ನಾವು ಸ್ಟಡಿ ಮಾಡಿರೋ ಪ್ರಕಾರ ಈ ಜೋ 12 ದಿನಗಳ ನಮ್ಮ ಜರ್ನಿ ಏನಿತ್ತು ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಕಹಾನಿ ಅಂತ ಹೇಳ್ಬೋದು ನಾವು, ಈ ಪೀರಿಯಡ್ ಒಳಗಡೆ ನಾನು ತುಂಬಾ ಅಂದ್ರೆ ತುಂಬಾನೇ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದೀನಿ. ಸೊ ನಾವು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕೆಲವೊಬ್ಬರಿಗೆಲ್ಲ ಕೇಳಿದಾಗ ಅವರ ಮಕ್ಕಳ ಕೇಸಸ್ ಅಲ್ಲೂ ಈ ತರ ಆಗಿದೆ ಅಂತ ಗೊತ್ತಾಯ್ತು. ಜೋ ಫ್ಯಾಮಿಲಿ ಹೋಗ್ತಾ ಇದೆ ಅವರ ವೈಫ್ ಕೇಸಸ್ ಅಲ್ಲಿ ಈ ತರ ಆಗಿದೆ ಅಥವಾ ಖುದ್ ಅಪ್ಲಿಕೆಂಟ್ ಕೇಸಸ್ ಅಲ್ಲೂ ಈ ತರ ಆಗಿದೆ ಅಂತ ಗೊತ್ತಾಯ್ತು. ಸೊ ಎನಿಹೌ ನೀವು ಡಾಕ್ಯುಮೆಂಟ್ಸ್ ನ ರೆಡಿ ಆಗಿರಿ VFS ಆಫೀಸ್ಗೆ. ನೀವು ಯಾವಾಗ ಇದಕ್ಕೆ ಹೋಗ್ತೀರಾ ಏನಂತಂದ್ರೆ ಬಯೋಮೆಟ್ರಿಕ್ ಹೋಗ್ತೀರಾ ಆ ಟೈಮಲ್ಲಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾವಾಗ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತ ಬರುತ್ತೆ ಅವಾಗ ಪ್ಯಾನಿಕ್ ಆಗಿಬಿಡಿ. ಅವರು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಕರೆಕ್ಟ್ ಆಗಿ ಚೆಕ್ ಮಾಡಿ, ಆ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನ ಇಮಿಡಿಯೇಟ್ ಆಗಿ ಅವರಿಗೆ ಸ್ಕ್ಯಾನ್ ಮಾಡಿ ಮೇಲ್ ಮಾಡಿ. ಜೋ ಅವರ ಮೇಲಲ್ಲೇ ಬರ್ದಿರತ್ತೆ, ಒಂದು ವೇಳೆ ಅವ್ರ ರಿಪ್ಲೈ ನಿಮಗೆ ಬಂದಿಲ್ಲ ಅಂತಂದ್ರೆ ಆ ಮೇಲ್ ರಿಸೀವ್ ಆಗಿದೆ ಅಂತ ಅರ್ಥ ಅಂತ ಅವ್ರು ಬರ್ದಿರ್ತಾರೆ. ಸೊ ನಿಮ್ಗೇನು ರಿಪ್ಲೈ ಬರಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿದೆ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅರ್ಥ. ಒಂದ್ ವೇಳೆ ಅದು ಅಕ್ಸೆಪ್ಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಮತ್ತೆ ಮೇಲ್ ಬರ್ಬೋದು ಕಿ ಈ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಇನ್ನೊಂದ್ಸಲ ಸೆಂಡ್ ಮಾಡಿ ಈ ತರ. ಸೊ ನೀವು ಈ ತರ ತುಂಬಾನೇ ಪ್ರಾಬ್ಲಮೆಟಿಕ್ ಅಂತ ಇಟ್ಕೊಂಬೇಡಿ, ಏನೇ ಡಾಕ್ಯುಮೆಂಟ್ಸ್ ಇದ್ರು ಒಂದೇ ಸಲ ಅದನ್ನ ಸೆಂಡ್ ಮಾಡಿ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಪೇಷನ್ಸ್ ಆಗಿರಿ. 15 days ಒಳಗೆ ಇದು ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನನ್ನ ವೀಸಾ ಎಕ್ಸ್ಪೀರಿಯನ್ಸ್. ನಾನು ತುಂಬಾ ಗೂಗಲ್ ಮಾಡಿದ್ದೀನಿ, ನಾನು ತುಂಬಾ ಯೂಟ್ಯೂಬಲ್ಲಿ ವಿಡಿಯೋ ಸರ್ಚ್ ಮಾಡಿದ್ದೀನಿ, ನನಗೆ ಕರೆಕ್ಟ್ ಆಗಿ ಟೈಮ್ ಪೀರಿಯಡ್ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ನನಗನ್ನಿಸ್ತು ಈ ನನ್ನ ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗಿರೋ ಜನರಿಗೆ ಹೆಲ್ಪ್ ಆಗತ್ತೆ ಅಂತ. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.